ಉದಯವಾಣಿ ಮತ್ತು ಗಿರಿಜಾ ಹೆಲ್ತ್ ಕೇರ್ ಸರ್ಜಿಕಲ್ಸ್ ಅರ್ಪಿಸುವ ನಿಮಗಿದು ತಿಳಿದಿರಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಒಂದು ಎರಡು ಬಹಳ ಉಪಯುಕ್ತವಾದಂತಹ ಯೂಸ್ಫುಲ್ ಆಗಿರುವಂತಹ ಪ್ರಾಡಕ್ಟನ್ನು ನಾವು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕಿದ್ದೇವೆ. ಇದು ಬಹಳ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಮಾರ್ಕೆಟಲ್ಲಿ, ನಿಮಗೆ ಕೂಡ ಇದು ಹೊಸ್ತು ಇದೆ. ಇದರ ಬಗ್ಗೆ ನಾನು ನಿಮಗೆ ಈಗ ಇವತ್ತು ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ. ಸಾಮಾನ್ಯವಾಗಿ ನಾವು ಬಸ್ಗಳಲ್ಲಿ ಪ್ರಯಾಣಿಸುವಾಗ ಅಥವಾ ಇನ್ನಿತರ ಯಾವುದೇ ಸಂದರ್ಭಗಳಲ್ಲಿ ನಾವು ಪ್ರಯಾಣ ಮಾಡುವಾಗ ಕೆಲವರಿಗೆ ಅಂತೇಳಿದರೆ ಪದೇ ಪದೇ ಮೂತ್ರ ಮಾಡುವಂಥ ಯುರಿನ್ ಮಾಡುವಂಥ ಸಂದರ್ಭಗಳು ಬರ್ತವೆ. ಸಾಮಾನ್ಯವಾಗಿ ಹೇಗೆ ಅಂತೇಳಿ, ಬಸ್ಗಳಲ್ಲಿ ಹೋಗುವಾಗ ಒಂದು ಓವರ್ ನೈಟ್ ಒಂದು ಎರಡು ಮೂರು ಸರ್ತಿ ಅವ್ರು ನಿಲ್ಲಿಸ್ಬೋದು, ಅದಕ್ಕಿಂತ ಜಾಸ್ತಿ ಅವರಿಗೆ ನಿಲ್ಲಿಸಲಿಕ್ಕೆ ಕಷ್ಟ ಆಗ್ತದೆ ನಮಗೆ. ಅದಲ್ಲದೆ ಕೆಲವರಿಗೆ ಬಸ್ಸಲ್ಲಿ ಕೂತ ನಂತರ ಇಳಿಲಿಕ್ಕೆ ಕೂಡ ಸಮಸ್ಯೆ ಇರ್ತದೆ. ಅದೇ ರೀತಿ ಮನೆಯಲ್ಲಿ ಕೂಡ ಹಾಗೆ ಯುರಿನ್ ರಾತ್ರಿ ಮಲಗಿದಾಗ ಅವರಿಗೆ ಬೇಕಾದಾಗ ಇದನ್ನು ಟಾಯ್ಲೆಟಿಗೆ ಹೋಗುವಂಥದ್ದು ಕೆಲವರಿಗೆ ತುಂಬ ಕಷ್ಟ ಆಗ್ತದೆ, ಅಥವಾ ಇನ್ನಿತರ ಸಂದರ್ಭಗಳಲ್ಲಿ. ಯಾಕಂತೇಳಿದರೆ ಅವರು ಬೆಡ್ಡಿಂದ ಎದ್ದು ಯುರಿನ್ ಮಾಡಲಿಕ್ಕೆ ಹೋಗುವ ಸಂದರ್ಭಗಳಲ್ಲಿ ಅವರಿಗೆ ಕಷ್ಟ ಆದವರಿಗೆ ಒಂದು ಹೊಸ ಪ್ರಾಡಕ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ. ಇದನ್ನು ನಾವು ಏನು ಹೇಳ್ತೇವೆ ಅಂತೇಳಿದರೆ ಇವರ ಹ್ಯಾಂಡಿ ಟಾಯ್ಲೆಟ್ ಅಂತೇಳಿ ಹೇಳ್ತೇವೆ ಇದನ್ನು. ಇದು ಹೇಗೆ ಅಂತೇಳಿ, ಈ ಥರ ಬಯೋಡಿಗ್ರೇಡೇಬಲ್ ಪೇಪರ್ ಮತ್ತು ಪಾರ್ಟಿಕಲ್ಸಿಂದ ಇದು ತಯಾರು ಮಾಡಿರುವಂಥದ್ದು, ಇದು ಹ್ಯಾಂಡಿ ಟಾಯ್ಲೆಟ್ ಅಂತೇಳಿ ಕರಿತೇವೆ. ಹೇಗೆ ಅಂತೇಳಿದರೆ ಇದರಲ್ಲಿ ಸುಮಾರು 250 ml ಆ ಯುರಿನ್ ಇದರಲ್ಲಿ ಸ್ಟೋರ್ ಆಗ್ತದೆ. ಇದರ ಒಂದು ಅಡ್ವಾಂಟೇಜ್ ಏನಂತ ಹೇಳಿದರೆ, ನಾವು ಇದರಲ್ಲಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತೇಳಿದರೆ, ಇದಕ್ಕೆ ಸಾಮಾನ್ಯವಾಗಿ ಈಗ ಬಸ್ಸಲ್ಲೇ ಪ್ರಯಾಣ ಮಾಡ್ತಾ ಇದ್ದೇವೆ, ಆ ಯುರಿನ್ ಬಂದಾಗ ನಮಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅದೇ ರೀತಿ ಸ್ಪೆಷಲಿ ಡಯಾಬಿಟೀಸ್ ಇರುವಂಥ ಪೇಷಂಟ್ಗಳಿಗೆ ಹೇಗೆ ಅಂತೇಳಿದರೆ ಕಂಟಿನ್ಯೂ ಗಡಿಗಡಿ ಅವರಿಗೆ ಬರ್ತದೆ, ಫ್ರೀಕ್ವೆಂಟಾಗಿ ಯುರಿನೇಷನನ್ನು ಅಗತ್ಯ ಇರ್ತದೆ. ಆ ಸಂದರ್ಭಗಳಲ್ಲಿ ಅವರಿಗೆ ಬೇಕಾದಾಗ ಇಳಿಲಿಕ್ಕೆಲ್ಲ ಕಷ್ಟ ಆಗ್ತದೆ. ಆವಾಗ ಈ ಒಂದು ನಿಮಗೆ ನಮ್ಮದು ಹ್ಯಾಂಡಿ ಟಾಯ್ಲೆಟ್, ಈ ಯುರಿನೇಷನ್ ಬ್ಯಾಗ್ ತುಂಬ ಉಪಯೋಗಕ್ಕೆ ಬರ್ತದೆ. ಇದರ ಒಳಗೆ ಪಾರ್ಟಿಕಲ್ಸ್ ಇದೆ. ನಾವು ಇದರಲ್ಲಿ ಯುರಿನ್ ಮಾಡಿದಾಗ ಅದು ಇಮಿಡಿಯೇಟ್ ಒಂದೇ ಸೆಕೆಂಡಲ್ಲಿ ಅದು ಜೆಲ್ಲಾಗಿ ಕನ್ವರ್ಟ್ ಆಗ್ತದೆ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದರೆ, ಆರ್ಡರ್ ಫ್ರೀ ಅಂತ ಹೇಳಿದರೆ ಇದರಲ್ಲಿ ನಿಮಗೆ ಸ್ಮೆಲ್ ಇರುವುದಿಲ್ಲ. ಇದರಲ್ಲಿ ನೀವು ಸಾಧಾರಣ 3-4 ಬಾರಿ ಇದರಲ್ಲಿ ಯುರಿನ್ ಮಾಡಲಿಕ್ಕೆ ಯುರಿನ್ ಮಾಡ್ಬೋದು. ಇದರ ವಿಶೇಷ ಏನಂತ ಹೇಳಿದರೆ, ಇದನ್ನು ಯುರಿನ್ ಮಾಡಿದ ನಂತರ ಇದನ್ನು ಈ ರೀತಿ ಪ್ಯಾಕ್ ಮಾಡಿ ಇಡುವಂಥದ್ದು, ಅದು ಜೆಲ್ಲಾಗಿ ಫಾರ್ಮ್ ಆಗ್ತದೆ. ಇನ್ನೊಂದು ಅಡ್ವಾಂಟೇಜ್ ಈಗಾಗಲೇ ಹೇಳಿದ ಹಾಗೆ, ಇದು ಬಯೋಡಿಗ್ರೇಡೇಬಲ್ ಪೇಪರ್ ಮತ್ತು ಪಾರ್ಟಿಕಲ್ಸ್ ನೀವು, ಹಾಗಾಗಿ ಇದನ್ನು ಇದು ಇಮಿಡಿಯೇಟ್ ಆಗಿ ಮಣ್ಣಲ್ಲಿ ಕರಗ್ತದೆ, ಅದು ಕೂಡ ನಮಗೆ ಸಮಸ್ಯೆ ಇಲ್ಲ. ಅದೇ ರೀತಿ ಇದು ನಿಮಗೆ ನಾನು ಡೆಮೋ ತೋರಿಸ್ತೇನೆ ನೋಡಿ. ಈಗ ಈ ಥರ ಬರ್ತದೆ ಬ್ಯಾಗ್ಗಳು, ನಾವು ಇದನ್ನು ಕ್ಯಾರಿ ಮಾಡ್ಬೋದು ಅಥವಾ ಮನೆಯಲ್ಲಿ ಕೂಡ ಹಾಗೆ ಇದನ್ನು ಯೂಸ್ ಮಾಡ್ಬೋದು ನೋಡಿ. ಈಗ ಇದರಲ್ಲಿ 100 ml ವಾಟರ್ ಇದೆ ನೋಡಿ. ಈಗ 100 ml ವಾಟರನ್ನು ಇದರಲ್ಲಿ ಹಾಕ್ತೇನೆ ನಾನು. ಈಗ ಒಂದೇ ಸೆಕೆಂಡಲ್ಲಿ ಅದು ಜೆಲ್ಲಾಗಿ ಫಾರ್ಮ್ ಆಗ್ತದೆ ನೋಡಿ. ಬರ್ತಲ್ಲ, ಇದು ಮ್ಯಾಜಿಕ್ ಅಲ್ಲ. ಈ ರೀತಿ ಈಗ ಇದನ್ನು ನೀವು ಫೋಲ್ಡ್ ಮಾಡಿ ಇಡಬಹುದು. ಇನ್ನೊಂದು ಸರ್ತಿ ನಿಮಗೆ ಬೇಕಾದಾಗ ಪುನಃ ಇದನ್ನು ಓಪನ್ ಮಾಡಿದಾಗ ಓಪನ್ ಮಾಡಿ ಇದರಲ್ಲಿ ಮೂತ್ರ ಮಾಡ್ಬೋದು. ಇದು ಯುನಿಸೆಕ್ಸ್, ಇದು ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಒಂದೇ ಬ್ಯಾಗನ್ನು ಯೂಸ್ ಮಾಡುವಂಥದ್ದು ನೋಡಿ. ಈಗ ಸಾಮಾನ್ಯವಾಗಿ ಇದನ್ನು ನಾನು ತೆಗ್ತೇನೆ, ಯಾವ ರೀತಿ ಅದು ಜೆಲ್ಲಾಗಿ ಫಾರ್ಮ್ ಆಗ್ತದೆ ನೋಡಿ. ನೋಡಿ ಈ ರೀತಿ ಅದು ಇಮಿಡಿಯೇಟ್ ಒಂದೇ ಸೆಕೆಂಡಲ್ಲಿ ಜೆಲ್ಲಾಗಿ ಫಾರ್ಮ್ ಆಗ್ತದೆ. ಇದು ನಿಮಗೆ ಕೆಳಗೆ ಬೀಳುವುದಿಲ್ಲ, ಒಂದು ಹೀಗೆ ಇರ್ತದೆ. ಬೆಳಿಗ್ಗೆ ಎದ್ದು ಅದನ್ನು ಡಿಸ್ಪೋಸ್ ಮಾಡಿದರೆ ಆಯಿತು. ಇನ್ನೊಂದು ಬಹಳ ಯೂಸ್ಫುಲ್ ಪ್ರಾಡಕ್ಟ್ ಇದು. ಇದನ್ನು ಯುರಿನರಿ ಇನ್ಕಾಂಟಿನೆನ್ಸಿಗೆ ಯೂಸ್ ಮಾಡ್ತಾರೆ ಅಂತೇಳಿದರೆ, ಈಗ ಸಾಮಾನ್ಯವಾಗಿ ಈ ಎಲ್ಡರ್ ಪೇಷಂಟಲ್ಲಿ ಏನಾದರೂ ಬ್ಲಾಡರ್ ಸಮಸ್ಯೆ ಇದ್ದಾಗ ಆವಾಗ ಏನಾಗ್ತದೆ ಅಂತೇಳಿದರೆ, ಇಡೀ ದಿವಸ ಯುರಿನ್ ಸ್ವಲ್ಪ ಯುರಿನ್ ಲೀಕ್ ಆಗ್ತಾ ಇರ್ತದೆ. ಆ ಸಂದರ್ಭಗಳಲ್ಲಿ ಹೇಗೆ ಅಂತೇಳಿದರೆ, ಅವರಿಗೆ ಯಾವುದೇ ಒಂದು ಸಮಾರಂಭಗಳಿಗೆ ಹೋಗುವಂಥದ್ದು ಅಥವಾ ಮನೆಯಲ್ಲಿ ಕೂಡ ಹಾಗೆ ಅವರ ಒಂದು ಅಂಡರ್ವೇರ್ ಅಥವಾ ಬಟ್ಟೆಗಳು ಗಡಿಗಡಿಯ ಒದ್ದೆ ಆಗ್ತಾ ಇರುವಂಥದ್ದು, ಇಂಥ ಸಮಸ್ಯೆಗಳು ಸಾಮಾನ್ಯವಾಗಿರ್ತದೆ. ಹಾಗಾಗಿ ಅವರು ಇಲ್ಲಿಗೆ ಹೊರಗೆ ಹೋಗುವಂಥದ್ದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಈಗ ಅದಕ್ಕೆ ಒಂದು ಸೊಲ್ಯೂಷನ್ ಬಂದಿದೆ, ಮೇಲ್ ಮತ್ತು ಫಿಮೇಲ್ ಇನ್ಕಾಂಟಿನೆನ್ಸ್ ಪ್ಯಾಡ್ ಅಂತೇಳಿ ಹೇಳ್ತೇವೆ. ಇದು ಹೇಗೆ ಅಂತೇಳಿದರೆ, ಇದು ಮೇಲಿಗೆ ಸಪ್ರೇಟ್ ಮೇಲ್ ಗಾರ್ಡ್ ಫಿಮೇಲ್ ಗಾರ್ಡ್ ಅಂತೇಳಿ ಬರ್ತದೆ, ಮೇಲಿಗೆ ಮೇಲ್ ಗಾರ್ಡ್ ಫಿಮೇಲ್ಗೆ ಫಿಮೇಲ್ ಗಾರ್ಡ್ ಅಂತೇಳಿ ಈ ಪ್ಯಾಡ್ಗಳು ಬರ್ತವೆ. ಇದು ಹೇಗೆ ಅಂತೇಳಿದರೆ, ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಫಂಕ್ಷನಿಗೆ ಹೋಗುವಾಗ ನೀವು ಈ ಪ್ಯಾಡನ್ನು ಧರಿಸ್ಕೊಂಡು ಹೋದ್ರಾಯಿತು. ಇದು ಈಗ ನಾವು ಅಡಲ್ಟ್ ಡಯಪರ್ ಅಂತ ಹೇಳ್ತೇವೆ, ಅಡಲ್ಟ್ ಡಯಪರ್ ಸೈಜ್ ದೊಡ್ಡದಿರ್ತದೆ, ಅದು ಹಾಕೊಂಡು ಹೋಗೋದು ಭಾರಿ ಕಷ್ಟ, ಇಲ್ಲಿ ಹೊರಗೆ ಹೋಗುವಾಗ ಭಾರಿ ಕಷ್ಟ. ಅದಕ್ಕೋಸ್ಕರ ಈಗ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು, ಇದು ಕೂಡ ಮಾರ್ಕೆಟಿಗೆ ಹೊಸದು. ಈ ಥರ
ಒಂದು ಪ್ಯಾಡ್ಸ್ ಬರ್ತದೆ, ಒಂದು ಪ್ಯಾಕೆಟಲ್ಲಿ ಒಂದು ನಾಲ್ಕು ಪ್ಯಾಡ್ ಬರ್ತದೆ. ಇದನ್ನು ನೀವು ಯೂಸ್ ಮಾಡ್ಕೊಂಡು ಹೋದಾಗ ಇದು ಹೇಗೆ ಅಂತೇಳಿದರೆ, ಇದರಲ್ಲಿ ಯೂರಿನ್ ಲೀಕ್ ಆದಾಗ ನಮಗೆ ಅದು ಹೊರಗೆ ಲೀಕ್ ಆಗೋದಿಲ್ಲ, ಇದರಲ್ಲಿ ಅಬ್ಸಾರ್ಬ್ ಆಗ್ತದೆ ಅದು. ಇದು ಹೇಗೆ ಅಂತೇಳಿದರೆ, ಒಂದು ಪ್ಯಾಕೆಟಲ್ಲಿ ಈ ಥರ ಒಂದು ಪ್ಯಾಂಟಿ ಬರ್ತದೆ, ಅದಕ್ಕೆ ಒಂದು ಪ್ಯಾಂಟಿ ಟೈಪ್ ಇದೆ. ಇದನ್ನು ಹಾಕ್ಕೊಂಡು ಅದರ ಒಳಗೆ ಇದನ್ನು ಹಾಕಿ ಇದನ್ನು ಯೂಸ್ ಮಾಡುವಂಥದ್ದು. ಹೀಗೆ ಇದನ್ನು ಯೂಸ್ ವ್ಯಾರ್ ಮಾಡಿ ನೀವು ಯಾವುದೇ ಫಂಕ್ಷನಿಗೆ ಹೋಗ್ಬೋದು, ಯಾವುದೇ ಒಂದು ಸಮಾರಂಭಕ್ಕೆ ಹೋದಾಗ ನಿಮಗೆ ಆವಾಗ ಯೂರಿನ್ ಲೀಕೇಜ್ ಇದ್ದಾಗ ಯಾವುದೇ ರೀತಿಯ ಸಮಸ್ಯೆಗಳಾಗುವುದಿಲ್ಲ. ಇದು ಈ ಥರ ಯೂಸ್ ಮಾಡ್ಬೋದು. ಇದನ್ನು ಯೂರಿನ ನಾವು ಜೆಲ್ ಪ್ಯಾಡ್ ಅಂದರೆ ಕೂಡ ಹೇಳ್ತೇವೆ ಅಂತ ಹೇಳ್ತೇವೆ. ಇದು ನೀವು ಅದಕ್ಕೆ ಯೂರಿನ್ ಬಿದ್ದಾಗ ನೋಡಿ, ಸ್ವಲ್ಪ ಸ್ವಲ್ಪವೇ ಯೂರಿನ್ ಬಿದ್ದಾಗ ಅದು ಅಲ್ಲಿಯೇ ಜೆಲ್ ಆಗಿ ಫಾರ್ಮ್ ಆಗ್ತದೆ. ಜೆಲ್ ಫಾರ್ಮೆಡ್ ಆದಾಗ ಅದು ಯಾವುದೇ ರೀತಿಯ ಲೀಕೇಜ್ ಆಗುವ ಚಾನ್ಸಸ್ ಇಲ್ಲ, ಇದು ಅಲ್ಲಿಯೇ ಜೆಲ್ ಆಗಿ ಕನ್ವರ್ಟ್ ಆಗ್ತದೆ. ಆವಾಗ ಅದು ಲೀಕ್ ಆಗೋದಿಲ್ಲ, ಅಥವಾ ನಿಮ್ಮ ಬಟ್ಟೆಗೆ ಅದು ಲೀಕ್ ಆಗಿ ಬೀಳುವಂಥ ಸಮಸ್ಯೆಗಳು ಇಲ್ಲ. ನೋಡಿ ಈ ಥರ ಈಗ ಇಲ್ಲಿ ಯಾವುದೇ ಲೀಕೇಜ್ ಇರುವುದಿಲ್ಲ, ಅದು ಜೆಲ್ಲಾಗಿ ಕನ್ವರ್ಟ್ ಆಗ್ತದೆ. ಈಗ ಇನ್ನೊಂದು ಪ್ರಾಡಕ್ಟ್ ನಮ್ಮಲ್ಲಿರುವಂಥದ್ದು ಈ ಅಂಡರ್ ಆರ್ಮ್ ಸ್ವೆಟ್ ಪ್ಯಾಡ್ ಅಂತ ಹೇಳ್ತೇವೆ. ಇದು ಅಂಡರ್ ಸಾಮಾನ್ಯವಾಗಿ ನಾವು ಫಂಕ್ಷನ್ಗೆ ಎಲ್ಲ ಹೋಗುವಾಗ ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಯಾವುದೇ ಒಂದು ಈ ಬಿಸಿಲಲ್ಲಿ ಹೋಗುವಾಗ ನಮಗೆ ಸ್ವೆಟ್ ಆಗ್ತದೆ. ಸ್ವೆಟ್ಟದ ಸಂದರ್ಭಗಳಲ್ಲಿ ಹೇಗೆ ಅಂತೇಳಿದ್ರೆ, ನಮ್ಮ ಅಂಡರ್ ಆರ್ಮ್ ಹೇಗಿದೆ ಇಲ್ಲಿ ಒದ್ದೆ ಆಗ್ತದೆ. ಒಳ್ಳೆಯ ಶರ್ಟ್ ಅಥವಾ ಸಾರಿಯನ್ನು ಹಾಕಿದಾಗ ಒಂದು ಅಂತ ಹೇಳಿದ್ರೆ ಇಲ್ಲಿ ಅದು ವೆಟ್ಟಾಗಿರುವಂಥದ್ದು ಕಾಣ್ತದೆ. ಇನ್ನೊಂದು ಅಂತ ಹೇಳಿದ್ರೆ ಅದೊಂದು ಬ್ಯಾಡ್ ಸ್ಮೆಲ್ ಬರುವಂಥದ್ದು. ಇನ್ನೊಂದು ಅಂತ ಹೇಳಿದ್ರೆ ಅದು ನಮ್ಮ ಒಳ್ಳೆಯ ಡ್ರೆಸ್ ಏನಿದೆ ಅದು ಹಾಳಾಗುವಂಥದ್ದು. ಸಾರಿ ಆಗಲಿ, ರವಕೆ ಆಗಲಿ, ಅಥವಾ ನಮ್ಮ ಈ ನಾವು ಜೆಂಟ್ಸ್ ಹಾಕುವಂಥ ಶರ್ಟ್ಗಳಾಗಲಿ, ಇಂಥಲ್ಲಿ ಅಲ್ಲಿ ಬ್ಲ್ಯಾಕ್ ಆಗಿ ಇದಾಗ್ತದೆ. ಸಾಮಾನ್ಯವಾಗಿ ನಮ್ಮ ಬಟ್ಟೆ ಹಾಳಾಗ್ತದೆ, ಅದು ಬಾಳಿಕೆ ಕಡಿಮೆ ಬರ್ತದೆ. ಅಂಥ ಸಂದರ್ಭಗಳಲ್ಲಿ ಹೀಗೆ ಹೇಗೆ ಅಂತೇಳಿದರೆ, ಒಂದು ಅಂಡರ್ ಆರ್ಮ್ ಸ್ವೆಟ್ ಪ್ಯಾಡ್ ಅಂತೇಳಿ ಕರಿತೇವೆ, ಅದು ಈ ಥರ ಬರ್ತದೆ. ಇದನ್ನು ಹೇಗೆ ಅಂತೇಳಿದರೆ, ಅಲ್ಲಿ ಗಮ್ ಇದೆ, ಇದನ್ನು ನಾವು ಈ ನಮ್ಮ ಶರ್ಟಿನ ಈ ಅಂಡರ್ ಆರ್ಮ್ ಭಾಗದಲ್ಲಿ ಇದನ್ನು ಅಂಟಿಸುವಂಥದ್ದು. ಅಂಟಿಸಿದಾಗ ಹೇಗೆ ಅಂತೇಳಿದರೆ, ಈ ಪ್ಯಾಡ್ ಏನು ಮಾಡ್ತದೆ ಅಂತ, ಇದು ಕೂಡ ಒಂದು ಪ್ಯಾಡ್ ಇದು. ಇದು ಏನು ಮಾಡಿದ್ರೆ, ನಮ್ಮ ಆ ಸ್ವೆಟ್ಟಿಂಗ್ ಆದದನ್ನು ಆ ಬೆವರನ್ನು ಇದು ಹೀರ್ಕೊಂಡು ನಮ್ಮ ಬಟ್ಟೆಗೆ ತಾಗುವಂಥದ್ದನ್ನು ಇದು ಪ್ರಿವೆಂಟ್ ಮಾಡ್ತದೆ. ಬಹಳ ಒಂದು ಉಪಯುಕ್ತವಾದ ಪ್ರಾಡಕ್ಟು. ಸಾಮಾನ್ಯವಾಗಿ ಬೇಸಿಗೆ ಕಾಲಗಳಲ್ಲಿ ನಾವು ಸಭೆ ಸಮಾರಂಭಗಳಲ್ಲಿ ಹೋಗುವಾಗ ನೋಡ್ಬೋದು, ಸಾಮಾನ್ಯವಾಗಿ ಈ ಭಾಗದಲ್ಲಿ ತುಂಬ ವೆಟ್ಟಾಗಿರ್ತದೆ. ಅದೇ ರೀತಿ ಅದು ಇದರಿಂದ ಏನಂದರೆ ನಮ್ಮ ಡ್ರೆಸ್ ಕೂಡ ಹಾಳಾಗ್ತದೆ, ಮತ್ತು ನೋಡುವವರಿಗೂ ಸ್ವಲ್ಪ ಅಸಹ್ಯವಾಗಿ ಕಾಣ್ತದೆ. ಆ ಸಂದರ್ಭಗಳಲ್ಲಿ ನಾವು ಇದನ್ನು ಯೂಸ್ ಮಾಡಿದಾಗ ಇದು ನಮ್ಮ ಬೆವರನ್ನು ಹೀರಿ ನಮಗೆ ಬಹಳ ಉಪಯೋಗ ಆಗ್ತದೆ. ಇದಲ್ಲದೆ ನಮ್ಮ ಹತ್ರ ಇನ್ನಿತರ ಪ್ಯಾಡ್ಗಳು ಕೂಡ ಇವೆ. ಸ್ಯಾನಿಟರಿ ಪ್ಯಾಡ್ ಆಗಲಿ, ಅಥವಾ ಈ ಮೆಟರ್ನಿಟಿ ಪ್ಯಾಡ್ ಆಗಲಿ, ಇಂಥ ಮೆಟರ್ನಿಟಿ ಪ್ಯಾಡ್ಗಳು ಬರ್ತದೆ. ಅದೇ ಅಲ್ಲದೆ ಅಡಲ್ಟ್ ಡಯಾಪರ್ಸ್ ಬರ್ತದೆ, ಅಡಲ್ಟ್ ಅಂಡರ್ ಪ್ಯಾಡ್ಸ್ಗಳು ಬರ್ತದೆ, ಚಿಲ್ಡ್ರನ್ ಡಯಾಪರ್ಸ್ ಬರ್ತದೆ. ಈಗ ಎಲ್ಲ ರೀತಿಯ ಈ ಪ್ಯಾಡ್ಸ್ಗಳು ನಮ್ಮಲ್ಲಿ ಲಭ್ಯ ಇದೆ. ಹಾಗಾಗಿ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂತೇಳಿದರೆ, ನಮ್ಮ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಉಡುಪಿ, ಮಂಗಳೂರು ಮತ್ತು ಕುಂದಾಪುರ ಬ್ರ್ಯಾಂಚ್ಗಳಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಲಭ್ಯ ಇದೆ. ಅಲ್ಲಿ ನಿಮಗೆ ಏನು ಬೇಕಾದಂಥ ಮಾಹಿತಿಯನ್ನು ಕೂಡ ನಮ್ಮ ಟ್ರೈನ್ಡ್ ಸ್ಟಾಫ್ ಇದ್ದಾರೆ, ಅವರು ನಿಮಗೆ ಕೊಡ್ತಾರೆ. ಶೋರೂಮಿಗೆ ವಿಸಿಟ್ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಧನ್ಯವಾದಗಳು.